ನಮಸ್ತೆ ದೇವ್ರೇ. ನಮಸ್ಕಾರ. ಸುಮಾರು ಒಂದು 5-6 ಸರಿ ಫೋನ್ ಮಾಡಿದೆ ನಾನು ಬೇರೆ ಬೇರೆ ದಿವಸಗಳಲ್ಲಿ. ಪರವಾಗಿಲ್ಲ, ಇವಾಗ ಹೇಳಿ. ಯುಗಾದಿ ಹೇಳಿ. ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಕಡಲಿನ ಆಳದ ತುಂಬು ಪ್ರೇಮದಿಂದ ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ. ಬಹಳ ಆನಂದವಾಗುತ್ತೆ, ತುಂಬಾ ಸಂತೋಷ ನಿಮ್ ಹತ್ರ ಮಾತಾಡೋದು. ದಯವಿಟ್ಟು ಮೈಸೂರಿಗೆ ಒಂದ್ಸರಿ ಬನ್ನಿ ನಮ್ ಮನೆಗೆ, ಒಂದ್ 4 ದಿವಸ ಇದ್ದೋಗಿ ಇದನ್ನ ಆತ್ಮೀಯವಾಗಿ. ಯುಗಾದಿ ಬಗ್ಗೆ ಏನಾದ್ರೂ ಮಾತಾಡಿ. ಏನು ಉಗಾದಿ ಬಗ್ಗೆ ಏನು ಹೇಳಕ, ಉಗಾದಿ ಯಾವ ತರಹದ ತಗಾದೆ ಆಗದಲ್ಲಿ ಇರೋ ಹಾಗೆ ಆಗ್ಲಿ ಅಂತ ಅನ್ನೋದೇ ನಮ್ ದೇವ್ರ ಪ್ರಾರ್ಥನೆ. ಇದು ಪ್ಲವನಾಮ ಸಂವತ್ಸರ. ಪ್ಲವ ಅಂದ್ರೆ ತೇಲ್ಕೊಂಡು ಹೋಗ, ಪ್ಲವ ಅಂದ್ರೆ ತೇಲೋದು ಅಂತ, ತೇಲ್ಕೊಂಡು ಹೋಗೋದು ಅಂತ. ಕೊರೋನಾ ಅಂತ ಅನ್ನೋ ರೋಗದ ಮೇಲ್ಗಡೆ ಹರಿತಾ ಇರ್ತಕ್ಕಂತ ನೀರಿನಲ್ಲಿ ನಾವು ತೇಲ್ಕೊಂಡು ಮುಂದಕ್ಕೆ ಹೋಗುವಂತ ಶಕ್ತಿನ ಪರಮಾತ್ಮ ನಮಗೆ ಕೊಡಬೇಕು ಅಂತ ಅನ್ನೋದೇ ಬೇಕು ಮುಖ್ಯವಾಗಿ. ಪ್ಲವಕ್ಕೆ ಕನ್ನಡದಲ್ಲಿ ಒಳ್ಳೆ ಅರ್ಥ ಇದೆ, ತೇಲ್ಕೊಂಡು ಹೋಗೋ ತೆಪ್ಪ. ಪ್ಲವ ಅಂದ್ರೆ ತೇಲೋದು ಅಂತ, ತೇಲೋದು ಅಂತ, ತೇಲೋದು, ತೇಲ್ಕೊಂಡು ಹೋಗೋ ತೆಪ್ಪ. ಈಜುಕಲಿ ಇರೋ ಬೆಪ್ಪ ಅಂತ. ಅದೇ 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 ಈಜು ಕಲಿಯೋ ಬೆಪ್ಪ, ತೇಲ್ಕೊಂಡು ಹೋಗೋ ತೆಪ್ಪ ಅಂತ. ಹೌದು ಹೌದು ಹೌದು, ಚೆನ್ನಾಗಿ ನೀವು ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಿಟ್ಟಿದ್ದೀರಿ ಸರ್. ಎಲ್ಲಪ್ಪ ನಿಮ್ಮ ಆಶೀರ್ವಾದ. ದಯವಿಟ್ಟು ಬೇಡ, ನೀವು ಹೀರೋ ಫೇಸ್ಬುಕ್ ಅಲ್ಲಿ. ನಿಮ್ಮ ಆಡಿಯೋ ಏನ್ ಇಷ್ಟಪಡ್ತಾರೆ ಜನ? ಅವ್ರು ಇನ್ನೊಂದು ಸರ್, ನೀವು ಪಾಪ ಎಷ್ಟು ಉದಾರ ಸಂಪನ್ನರಾಗಿದ್ದೀರಿ. ಏನ್ ಕತೆ, ನಿಮ್ ತಂದೆ ತಾಯಿಗಳು ನಿಮ್ಮನ್ನ ಒಳ್ಳೆ ನಕ್ಷತ್ರದಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾರೆ ಸರ್. ನಿಮ್ಮನ್ನ ಒಳ್ಳೆ ನಕ್ಷತ್ರದಲ್ಲಿ ಭೂಮಂಡಲಕ್ಕೆ ಕರ್ಕೊಂಬಂದಿದ್ದಾರೆ. ಏನು ವಿಚಾರ, ಏನು ಆತ್ಮೀಯತೆ ನಿಮ್ದು. ಕೆಲವು ವಿಡಿಯೋಗಳನ್ನ ನೋಡಿದೆ ನಾನು, ನಮ್ಮ ಸಂಬಂಧಿಕರು ತೋರಿಸಿದ್ರು ನನಗೆ. ಎಷ್ಟು ಚೆನ್ನಾಗಿ ಹೇಳಿದಿರಿ, ಏನ್ ಕತೆ, ಎಂತ ವರ್ಕ್, ಬ್ರಹ್ಮ ವರ್ಕ್ಯಸ್ ಇದೆಯಲ್ಲ ಸರ್ ತಮ್ಗೆ. ಇವಾಗ ಒಂದು ಹಂಗೆ ಕವನ ಬಿಲ್ಡ್ ಅಪ್ ಮಾಡ್ಕೊಂಡು ಹೋಗಿ. ತೇಲ್ಕೊಂಡು ಹೋಗೋ ತೆಪ್ಪ, ಈಜು ಕಲಿಯೋ ಬೆಪ್ಪ, ಜೂಜ್ ಆಡಿಸ್ಬೇಡ ಅನ್ನುವುದು ತಪ್ಪ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಏನೋ ನನಗೆ ಮನಸ್ ಕಡಿದೆ ಕೇಳ್ತಾ ಇದ್ದೀನಿ. ಏನೋ ಒಂದು ಬೆಂಗಳೂರಿನಲ್ಲಿ ಏನೋ ಒಂಚೂರು ಗೊಂದಲ ಆಯ್ತು ಅಂತ. ಜೂಜ್ ಆಡಿಸ್ಬೇಡ ಅಂತ ಒಬ್ಬನಿಗೆ ಹೇಳ್ದ ಇವನು. ಅವನು ಜೂಜ್ ಆಡಿಸ್ತಾ ಇದ್ದ, ಬೇಡ ಏ ಜೂಜ್ ಆಡ್ರೋ ಹಣ ಗೆಲ್ರೋ ಅಂತ ಹೇಳ್ತಾ ಇದ್ದ. ತುಂಬಾ ಜನ ಇಷ್ಟ ಪಡ್ತಾ ಇದ್ರು ಅವನು. ಅವನ್ ಹಂಗಂದಿದ್ದಕ್ಕೆ ಹಂಗ ಅನ್ಬೇಡ, ಜನ ನಿನ್ನ ನಂಬಿದಾರೆ, ಜೂಜಾಡಿ ಮನೆ ಮಾಟ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿದೆ. ನೀನ್ಯಾರೋ ಕೇಳಕ್ಕೆ ಅನ್ನೋ ತರ ಅವನ ಶಿಷ್ಯರನ್ನು ಬಿಟ್ಟು ಮನೆ ಹೆಣ್ಮಕ್ಳನ್ನ ನಿಂದಿಸ್ದ. ಅಷ್ಟೇ ಅಲ್ಲ, ಇವನಿಗೆ ಅಹೋರಾತ್ರನ ಅನುಯಾಯಿಗಳ ಹೆಣ್ಣು ಮಕ್ಕಳನ್ನ ನಿಂದಿಸ್ದ. ಏಯ್ ಹೆಣ್ಣು ಮಕ್ಕಳನ್ನ ನಿಂದಿಸ್ಬೇಡವೋ, ಹೆಣ್ಣ ನಿಂದಕರಾಗ್ಬೇಡ್ರೋ, ಸ್ತ್ರೀ ರಕ್ಷಾ ಅಂತ ಒಂದು ಅಭಿಯಾನ ಶುರು ಮಾಡಿದ ಅಹೋರಾತ್ರ. ಆ ವಿಚಾರದಲ್ಲಿ ಅವನಿಗೆ ಅವಮಾನ ಆಯ್ತು ಅಂತ ರೌಡಿಗಳನ್ನ ಬಿಟ್ಟು ಓಡಿಸ್ದ, ಓಡಿಸೋಕ್ ಬಂದ. ಅದು FIR ಆಗಿದೆ. ಅಂದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನು ಇರ್ಲಿಲ್ವಲ್ಲ ಅಂತ ತುಂಬಾ ಒದ್ದಾಡ್ತಿದ್ದೆ ಚಿಕ್ಕ ಮಗು ಇದ್ದಾಗ. ನಮ್ ತಾತ ಏಯ್ ನಾನು ಗಾಂಧಿ ಜೊತೆ ಓಡಾಡಿದೀನಿ, ಮನೇಲಿ ಚರಕ ಎಲ್ಲ ಇಟ್ಕೊಂಡು ಗಾಂಧಿ ಅಲ್ಲಿ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಹೇಳುವಾಗ ಅಯ್ಯೋ ನನಗಿಲ್ವಲ್ಲ ಈ ಭಾಗ್ಯ ಅನ್ಕೋತಿದ್ದೆ. ಆದ್ರೆ ಇವಾಗ್ಲೂ ತುಂಬಾ ಹೋರಾಡೋ ವಿಚಾರಗಳಿದೆ. ಇವಾಗ ಅವ್ರಿಗೆ ಸಿನಿಮಾ ನಟರುಗಳಿಗೆ ಅಷ್ಟು ತಲೆ ಬೇಡವಾ, ಈ ತರ ಮಾತಾಡಬಾರ್ದು ಅಂತ ಅಷ್ಟು ಗೊತ್ತಾಗುದ್ ಬೇಡವಾ ಅವ್ರಿಗೆ. ಆಯ್ತು, ಅವ್ರ ಅಭಿಮಾನಿಗಳು ಏನೋ ಮಾತಾಡಿಲ್ಲ, ಹೋಗ್ಲಿ, ಬುದ್ಧಿ ಇಲ್ಲದೆ ಮಾತಾಡಿದಾನೆ ಅಂದ್ರೆ ಇಲ್ಲ, ಹಣಕ್ಕೋಸ್ಕರ ಮಾತಾಡಿರೋದು ಅಲ್ವಾ, ಹಣಕ್ಕೋಸ್ಕರ ಆಸೆಗೋಸ್ಕರ ಇನ್ನೊಬ್ಬರ ಮನೆ ಹಾಳು ಮಾಡೋದು ಬೆಂಕಿ ಹಚ್ಚೋದು ತಪ್ಪಲ್ವಾ? ತಪ್ಪು 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 ತಪ್ಪು. ಅವನಾದ್ರೂ ಸಿನಿಮಾ ನಟನಾದ್ರೂ ಈ ತರ ಎಲ್ಲ ಮಾತಾಡಬಾರ್ದು ಅವ್ರಿಗೆ ಅಂತವ್ರನ್ನ. ಅವನೇ ಬಿಟ್ಟಿದ್ರೆ ಯಾರು ಯಾರು ಇವನನ್ನ ಹೊಡಿಯೋಕ್ ಬಂದಿದ್ರು ಮನೆಗೆ? ಅವನ ಬಾಯಿಗೆ ಸಿಹಿ ಆಗ್ತಾ ಇರೋ ಫೋಟೋಗಳೆಲ್ಲ ಸಾಮಾಜಿಕ ಜಾಲತಾಣ. ಅವನು ಮನೆಗೆ ಹೋಗಿ ಅವನಿಗೆ ಸಿಹಿ ಹಂಚಿದಾನೆ ಅಂದ್ರೆ ಏನು ಇದ್ರ ಅರ್ಥ? ತುಂಬಾ ನೋಡಿ, ಕೊನೆಗ್ ಒಂದ್ ಮಾತು ಏನ್ ಬರುತ್ತೆ ಅಂದ್ರೆ, ನಾನು ಅನ್ಕೊಂಡಿರೋದು, ಹುಟ್ಟಿದ್ದು ಇಟ್ಟಿದ್ದು ಹುಟ್ಟಿದ್ದು ಒಟ್ಟಿದ್ದು ಕಟ್ಟಿದ್ದು ಕುಟ್ಟಿದ್ದು ಕೆಟ್ಟಿದ್ದು ತೊಟ್ಟಿದ್ದು ಗಿಟ್ಟಿದ್ದು ತತ್ತಿದ್ದು ನೆಟ್ಟಿದ್ದು ಹುಟ್ಟಿದ್ದು ಬಿಟ್ಟಿದ್ದು ಮುಟ್ಟಿದ್ದು ನೆಟ್ಟಿದ್ದು ಸುಟ್ಟಿದ್ದು ಮತ್ತು ಹುಟ್ಟಿದ್ದು ಇದೆಲ್ಲ ಹೊರಟು ಹೋಗ್ಬಿಡುತ್ತಂತೆ ಪ್ರಪಂಚದಲ್ಲಿ. ಎಷ್ಟು ಚೆನ್ನಾಗಿದೆ ಇದು, ಅಯ್ಯೋ ಎಷ್ಟು ಚೆನ್ನಾಗಿದೆ ದೇವ್ರೆ. ಇನ್ನೊಂದ್ಸಲ ಒನ್ಸ್ ಮೋರ್ ಹೇಳಿ ಹೇಳಿ, ದಯವಿಟ್ಟು ದಯವಿಟ್ಟು ಒನ್ಸ್ ಮೋರ್. ಒಟ್ಟಿದ್ದು ಇಟ್ಟಿದ್ದು ಇಟ್ಟಿದ್ದು ಒಟ್ಟಿದ್ದು ಕಟ್ಟಿದ್ದು ಕುಟ್ಟಿದ್ದು ಕೆಟ್ಟಿದ್ದು ಕೊಟ್ಟಿದ್ದು ಗಿಟ್ಟಿದ್ದು ತೊಟ್ಟಿದ್ದು ತೊಟ್ಟಿದ್ದು ನೆಟ್ಟಿದ್ದು ಪುಟ್ಟಿದ್ದು ಬಿಟ್ಟಿದ್ದು ಮುಟ್ಟಿದ್ದು ಮುಟ್ಟಿದ್ದು ನೆಟ್ಟಿದ್ದು ಸುಟ್ಟಿದ್ದು ಮತ್ತು ಹುಟ್ಟಿದ್ದು ಇದಷ್ಟು ಹೊರಟು ಹೋಗ್ಬಿಡುತ್ತೆ ಅಂತ ಇರೋದಿಲ್ವಂತೆ. ದೇವ್ರೇ ದೇವ್ರೇ ದೇವ್ರೇ, ನಿಮ್ ಕಾಲ್ ಮುಟ್ಟಬೇಕಪ್ಪ ಸಾಹಿತ್ಯ. ಹಾಗೆಲ್ಲ ಮಾತಾಡ್ಬಾರ್ದು ನೀವು. ಅಯ್ಯೋ ನೀವು ಭರತಖಂಡದ ಅಪೂರ್ವವಾದ
ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿರತಕ್ಕಂತ ಮಹನೀಯ ಮಾನ್ಯರು ನೀವು. ನೀವು ಮಾತಾಡಬಾರ್ದು. ನೀವು ಕುವೆಂಪು ಅವ್ರನ್ನ ನೋಡಿದಿರಲ್ವಾ? ನೋಡಿದ್ದೆ ನೋಡಿದ್ದೆ ನೋಡಿದ್ದೆ. ಕುವೆಂಪು ಅವರು ಇದ್ದಿದ್ರೆ ಹಣ ಕೊಟ್ರೆ ಜೂಜ್ ಆಡಿಸು ಅಂತಿದ್ರ? ಇಲ್ಲ 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 ಇಲ್ಲ. ದರಾ ಬೇಂದ್ರೆ ಅವ್ರನ್ನ ನೋಡಿದ್ರಲ್ಲ ನೀವು? ನೋಡಿದ್ದೆ ನೋಡಿ. ಅವ್ರು ಬಂದವರಿಗೆ ಸಕ್ಕರೆ ಕೊಡೋದಕ್ಕೂ ಮನೆಯಲ್ಲಿ ಹಣ ಇರ್ತಿರ್ಲಿಲ್ಲ ಪಾಪ. ಅವರು ಜೂಜ್ ಆಡಿಸಪ್ಪ ನಿಂಗೆ ಕ್ವಾರ್ಟರ್ ಕೊಡ್ತೀನಿ ಅಂದ್ರೆ ಆಡಿಸ್ತಿದ್ರ? ಇಲ್ಲ ಇಲ್ಲ ಆಡ್ತಿರ್ಲಿಲ್ಲ. ಓಕೆ. ಶಿವರಾಮ್ ಕಾರಂತರು ನೀವು ನೋಡಿದಿರಿ ಅವರು? ಹಾ, ಜೂಜ್ ಆಡಿಸಪ್ಪ ನಿನಗೆ ಊರೂರೇ ಬರ್ಕೊಡ್ತೀನಿ ಅಂದ್ರೆ ಹೇಳ್ತಿದ್ರ? ಕಂತ ಹೇಳ್ತಿರ್ಲಿಲ್ಲ, ಕಂತ ಹೇಳ್ತಿರ್ಲಿಲ್ಲ ಅಲ್ವಾ. ಇವ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೇಳ್ತಿದ್ರ? ಅಯ್ಯೋ ಹೇಳ್ತಿರ್ಲಿಲ್ಲ. ಅಯ್ಯೋ ಪಾಪ, ಕಂತ ಹೇಳ್ತಿರ್ಲಿಲ್ಲ. ಓಕೆ. ನೀವು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಿದ್ರ? ಅದರಿಂದ ಜ್ಞಾನ ಅನ್ನೋದು ಸಾಹಿತ್ಯ ಅನ್ನೋದು ಹೋಗ್ಲಿ, ಕುವೆಂಪು ಅವರಾಗ್ಲಿ, ದರಾ ಬೇಂದ್ರೆ ಅವರಾಗಿರ್ಲಿ, ಶಿವರಾಮ್ ಕಾರಂತರಾಗಿರ್ಲಿ, ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ಲಿ, ಅಥವಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಲಿ, ಇವರೆಲ್ಲ ಮಹಾನುಭಾವರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರೇನಾದ್ರೂ ಇದ್ದಿದ್ರೆ ಜೂಜ್ ಆಡುವವರನ್ನ ದಂಡಿಸ್ತಾ ಇದ್ರ ಇಲ್ವಾ? ಖಂಡಿತ ಖಂಡಿತ ದಂಡಿಸ್ತಾ ಇದ್ರು. ಆ ಕೆಲಸ ಇವತ್ತು ಅಹೋರಾತ್ರ ಮಾಡ್ತಾ ಇದ್ರೆ, ಮನೆಗೆ ನುಗ್ಗಿ ರೌಡಿಗಳನ್ನು ಓಡಿಸ್ತಾ ಇದ್ರೆ, ಲಾ ಅಂಡ್ ಆರ್ಡರ್ ಅಹೋರಾತ್ರನಿಗೆ ಈ ಸಹಾಯ ಮಾಡಿ ಸಪೋರ್ಟ್ ಬಂದು ಇದು ತಪ್ಪು ಕಂಡ್ರು ಅಂತ ಅವ್ರನ್ನ ದಂಡಿಸ್ಬೇಕಾ ಬೇಡವಾ? ಖಂಡಿತವಾಗಿ ದಂಡಿಸ್ಬೇಕು, ದಂಡಿಸ್ಬೇಕು. ನೀವು ದೊಡ್ಡವರು, ನೀವು ಇವತ್ತು ಯಾವನ್ ಹೇಳಿದ್ನ? ನಾನು ಅನೇಕ ಸಿನಿಮಾ ನಟರುಗಳನ್ನು ಪೂರ್ವಕಾಲದವ್ರನ್ನ ನೋಡಿದೀನಿ. ಉದಯ ಕುಮಾರ್ ನನ್ನ ಅತ್ಯಂತ ಆತ್ಮೀಯ ಸನ್ಮಿತ್ರ. ಉದಯ್ ಕುಮಾರ್ ಎಂತ ಜ್ಞಾನಿ, ಎಂತ ಸಾಹಿತಿ, ಎಂತ ಬಹಳ ಒಳ್ಳೆ ಮನುಷ್ಯ. ನನಗೆ ತುಂಬಾ ಬೇಕಾದ ನಮ್ಮಲ್ಲಿ ಏನ್ ಕಾರ್ಯಕ್ರಮ ಆದ್ರೂ ಅವ್ನು ಬರ್ಲೇಬೇಕು, ಅವ್ರ ಮಂದಿ ಏನ್ ಕಾರ್ಯಕ್ರಮ ಆದ್ರೂ ನಾನು ಹೋಗ್ಲೇಬೇಕು. ಅಷ್ಟ ಸಮೀಪ ನನ್ಗೆ ಅಲ್ಲ, ಎಂತ ವಾಕ್ಸಿದ್ದಿ ಅಲ್ವಾ ಉದಯ್ ಕುಮಾರ್ದು, ಎಂತ ವಾಕ್ಸಿದ್ದಿ? ಗೊತ್ತು ನನ್ಗೆ, ತುಂಬಾ ಗೊತ್ತಿದ್ದು ಸರ್. ನಾವು ಅವರು ಒಂದೇ ವೇದಿಕೆಯಲ್ಲಿ ಸಾಕಷ್ಟು ಕೂತ್ಕೊಂಡಿದೀವಿ. ಇಂತ ನೀವು ಕರ್ನಾಟಕ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ ಪ್ರೊಫೆಸರ್ ಆಗಿ ಇವಾಗ ಅಹೋರಾತ್ರ ಮಾಡ್ತಾ ಇರೋದ? ಏ ತಪ್ಪು ಅಹೋರಾತ್ರ, ನೀನ್ ಸುಮ್ನೆ ಮುದ್ರಕೊಂಡು ಮನೇಲಿ ಕೂತ್ಕೋ ಅಂತ ಹೇಳಿ ನೋಡೋಣ. ಏ ಹೆಂಗ್ ಹೇಳಕ್ ಸಾಧ್ಯ? ಹೇಳ್ತಾರೆ ಅದನ್ನ ಸಂದರ್ಭದಲ್ಲಿ ಹೇಗಿರ್ಬೇಕು ನೋಡಿ. ಅಲ್ಪ ಮನ ಶಿಲ್ಪ ಮನವಾಗ್ಬೇಕು, ಶಿಲ್ಪ ಮನ ತಲ್ಪ ಮನವಾಗ್ಬೇಕು, ಕಲ್ಪ ಮನ ಕಲ್ಪ ಮನವಾಗ್ಬೇಕು, ಕಲ್ಪ ಮನ ಮಹಾಮನವಾಗ್ಬೇಕು, ಮಹಾಮನ ವಿಶಾಲ ಮನವಾಗ್ಬೇಕು, ವಿಶಾಲ ಮನ ವಿಶ್ವ ಮನವಾಗ್ಬೇಕು, ವಿಶ್ವ ಮನ ವಿಶ್ವೇಶ ಮನವಾಗ್ಬೇಕು ಅಂತ ಅನ್ನೋದು ಶಾಸ್ತ್ರ. ಅಯ್ಯೋ ಎಂತ ನಿಮ್ ಕಾಲುಗಳು ನನ್ ಮುಂದೆ ಇಲ್ವಲ್ಲ. ಹಾಗೆಲ್ಲ ಮಾತಾಡಬಾರ್ದು. ಎಷ್ಟು ಮಾತಿದು, ಎಂತ ಮಾತು. ಓಕೆ, ಮೈಸೂರಿ ಡೇವಿಡ್ ಬರ್ಬೇಕು ಸರ್ ತಾವು. ಓಕೆ, ವಿದ್ಯೆಯಲ್ಲಿ ಇವಾಗ ನೀವು ಕಲಿಸ್ತಾ ಇದ್ದ ವಿದ್ಯೆ, ಈಗ ಕಾನ್ವೆಂಟ್ಗಳಲ್ಲಿ ಫೀಸ್ ತಗೊಂಡು ಕಳಿಸ್ತಾ ಇರೋ ವಿದ್ಯೆಗೂ ಏನಾದ್ರೂ ನಿಮ್ ಮನ್ಸಿಗೆ ಅನ್ಸಿದೆ ಹೇಳಿ ನೋಡೋಣ. ಹೌದು 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 ಹೌದು, ನಿಜ ನಿಜ. ಯಾವ್ದು ಸರಿ ಯಾವ್ದು ತಪ್ಪು ನೋಡಿ. ಆಂಜನೇಯ ಅಶೋಕ ವೃಕ್ಷದ ಕೆಳಗಡೆ ಕೂತ್ಕೊಂಡಿರ್ತಕ್ಕಂತ ಸೀತಾದೇವಿಯನ್ನು ನೋಡ್ತಾನೆ. ಸೀತಾದೇವಿಯನ್ನು ನೋಡಿದ ತಕ್ಷಣ ಆಂಜನೇಯನ ಕಣ್ಣಿಗೆ ಸೀತೆ ಹೆಂಗ್ ಕಂಡ್ರು ಅಂತ ಒಂದು ಕವಿ ಬರೀತಾನೆ. ಪದ್ಮ ಗಂಧೀಯ ಪದ್ಮ ವದನೆಯ ಪದ್ಮ ಪದ್ಮ ನಿವಾಸನೆಯ ಪದ ಪದ್ಮ ಕರಪದ್ಮಗಳಿಂದೊಪ್ಪುವ ಪದ್ಮಲೋಚನೆಯ ಪದ್ಮ ಜಾಂಬಕಿ ಪದ್ಮನಿಯ ಹೃತ್ಪದ್ಮಗಳು ರಘುರಾಮಚಂದ್ರನ ಪದ್ಮ ಪಾದವ ನೆನವ ಸೀತೆಯ ಕಂಡನ ಹನುಮಾನ್ ಬರೆದಿದ್ದಾನೆ ಕವಿ. ಇದು ತೊರೆ ನಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದೀವಿ. ಅದು ಸದ್ಯದಲ್ಲೇ ಬರ್ತಾ ಇದೆ, ಎರಡು ಭಾಗ ಬರ್ತಾ ಇದೆ, 3000 ಪುಟ. ಮತ್ತ ಮೊದಲನೇ ಪ್ರತಿನೇ ನಿಮಗೆ ನಾನು ಅದನ್ನ ನಿಮ್ಮ ಅಮೃತ ಹತ್ತಿರ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಕಾಪಿ ಖರೀದಿ ಮಾಡ್ತೇನೆ ಅಹೋರಾತ್ರ. ಇಲ್ಲ, ಖಂಡಿತ ನೀವು ಖರೀದಿ ಮಾಡ್ಲೇ ಕೂಡುದು. ನೀವು ಅದನ್ನು ತಗೊಂಡು ಓದಿ ನಮಗೆ ಶುಭಾಶಯದ ಶ್ರೀರಕ್ಷೆಯನ್ನು ಕಟ್ಟಬೇಕು. ಮತ್ತೆ ನೀವು ಈ ಪಾಠ ಮಾಡ್ಬೇಕಾದ್ರೆ ಜೈಮಿನಿ ಭಾರತನು ಮಾಡ್ತಿದ್ರ? ಖಂಡಿತ ಖಂಡಿತ ಜೈಮಿನಿ ಭಾರತನು ಹೇಳಿದ್ದೀನಿ. ಕೆಲವು ಭಾಗ ಪೂರ್ತಿ ಇಟ್ಟಿರ್ಲಿಲ್ಲ, ಒಂದೊಂದು ಭಾಗ ಇಟ್ಟಿರ್ತಿದ್ರು, ಅದನ್ನ ಹೇಳಿದ್ದೀನಿ. ಮತ್ತೆ ಇದು ನೀವು ಅಷ್ಟಾವಕ್ರ ಗೀತೆ ಹೇಳ್ತಿದ್ರ? ಅಷ್ಟಾವಕ್ರ ಗೀತೆ ಇಲ್ಲ, ಅಷ್ಟಾವಕ್ರ ಗೀತೆ ಹೇಳಿಲ್ಲ, ಅಷ್ಟಾವಕ್ರ ಗೀತೆ ಹೇಳಿಲ್ಲ. ಅಂದ್ರೆ ಇದು ನಮ್ಮ ಜನನ ಅಷ್ಟಾವಕ್ರ ಚರಿತ್ರೆ. ಹಾ, ಇದು ಅಷ್ಟಾವಕ್ರ, ಇವನು ಜನನ ಯಶೋಧರ ಚರಿತ್ರೆ. ಯಶೋಧರ ಚರಿತ್ರೆ. ಹಾ ಹಾ, ಅಷ್ಟವಂಕ ಆಗಳ್ ಬಾಳ್ ನಿಮಿರ್ದದು, ಆಗಳ್ ಬಾಳ್ ನಿಮಿರ್ದದು, ತೋಗಿದುದು ಮನಂ ಕಲಂದುದು, ಇರುವರ್ ಮಂ ಎರಳ್ ಭಾಗಂ ಮಾಡಲ್
ಜುತಿ ಬಂದಾಗಲೇ ಪೇಸಿದ ನರಸಂ ಅಂತ ಮಾತನ್ನ ಬಹಳ ಚೆನ್ನಾಗಿ ಬರೀತಾನೆ. ಅಲ್ಲ ಅದು ಯಶೋಧರ ಚರಿತೆಯಲ್ಲಿ ಅಮೃತಮತಿ ಅನ್ನೋ ಪತ್ನಿಯ ಕತೆ, ಅದು ಚಂದ್ರಮತಿ ಅನ್ನೋ ಅತ್ತೆ, ಅಷ್ಟಾವಂಕ ಅನ್ನೋ ಮಾವುತ, ಇವರ ಒಂದು ಕತೆನ ಜನ ಎಷ್ಟು ಚೆನ್ನಾಗಿ ಬರ್ದಿಯನಲ್ಲ. ಅಯ್ಯೋ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಲೇಖನಗಳಿಗೆ ಬೇಕಾಗ್ತಾವೆ, ಅಪೇಕ್ಷೆ ಪಟ್ಟರೆ ಕಳಿಸ್ಕೊಡ್ತೀನಿ. ಮತ್ತೆ ಭರತೇಶ ವೈಭವ ಮಾಡ್ತಿದ್ರ ನೀವು? ಅದು ಬಹಳ ಅದನ್ನು ಹೇಳಿದ್ದೀನಿ ಸರ್, ಎಷ್ಟು ಚೆನ್ನಾಗಿ ಭರತೇಶ ವೈಭವದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಅವನಿಗೆ ಸ್ವರೂಪ ಗುಣಗಳಲ್ಲಿ ಸ್ವರೂಪ ಗುಣಗಳಲ್ಲಿ ಅಂಬೋಧಿಯಾಗಿ ಆಗಿಹುದು, ಆ ಗುಣ ಅಂತ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಬಸವೇಶ್ವರ ಮದುವೆ ವೈಭವದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಮತ್ತೆ ಪಂಪ ನಮ್ಮ ಮಹಾಭಾರತದಲ್ಲಿ, ಪಂಪ ಭಾರತದಲ್ಲಿ ಆ ದುರ್ಯೋಧನ ಮತ್ತೆ ಕರ್ಣನ ಮಿತ್ರತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದನಲ್ಲ. ಏ ತುಂಬಾ ಚೆನ್ನಾಗಿ, ಅವ್ನು ಚಾಗದ ಭೋಗದ ಅಕ್ಕರದ ಗೇಯದ ಗೊತ್ತಿಯ ಅಲಂಪಿ ನಿಂಪುಗಳಿಗೆ ಆಗರ ಮಾದ ಮಾನಸರೋ ಮಾನಸರ್ ಎಂತಾಗಿಯೂ ಏನೋ ತೀರದೊಡ ಮರಿದುಂಬಿಯಾಗಿ ಮೇಲು ಕೋಗಿಲಿಯಾಗಿ ಪುಟ್ಟುವುದು ನಂತರದ ವನವಾಸಿ ದೇಶಗಳೊಳ್ಳ ಅಂತ ಹೇಳ್ತಾರೆ. ಅಯ್ಯೋ ದೇವ ಎಷ್ಟು ಚೆನ್ನಾಗಿದೆ ದೇವರು, ಇವತ್ತು ಯುಗಾದಿ ಹಬ್ಬ ದಿವಸ ನಿಮ್ಮ ಹತ್ರ ಮಾತಾಡಿಸ್ಬಿಟ್ಟು ಅಯ್ಯೋ ಎಷ್ಟು ಪುಣ್ಯ ಮಾಡಿದ್ರಿ ನೀವು, ಇಷ್ಟೆಲ್ಲ ಓದ್ಕೊಂಡು ಏನೋ ಗೊತ್ತಿಲ್ಲ ಮೈಸೂರಲ್ಲಿ ಮೂಲೆ. ನಮ್ಮ ಪೂರ್ವಿಕರ ಆಶೀರ್ವಾದದ ಪುಣ್ಯದಿಂದ ತಾವು ಸಿಕ್ಕಿದ್ರಿ ನನಗೆ, ತುಂಬಾ ಸಂತೋಷ. ಎಷ್ಟು ದೊಡ್ಡ ಪ್ರೊಫೆಸರ್ ನೀವು, ಎಷ್ಟು ದೊಡ್ಡ ಪ್ರೊಫೆಸರ್ ಕನ್ನಡದಲ್ಲಿ. ಇವತ್ತು ಮೈಸೂರಲ್ಲಿ ಒಂದು ಯಾವ್ದೋ ಒಂದು ಮೂಲೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸೇರ್ಕೊಂಡು ಈ ವಿದ್ಯೆ ಯಾರಿಗೂ ಗೊತ್ತಾಗ, ಇವಾಗ ಆ 3000 ಪೇಜ್ ಬುಕ್ ಬರೆದಿರೋದು ತುಂಬಾ ಒಳ್ಳೇದಾಯ್ತು. ಎಂತ ಸಂಗ್ರಹ ಗ್ರಂಥ, ಅದರಲ್ಲಿ ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಸಿಟ್ಟಿ ವಿಶಿಷ್ಟಾದ್ವೈತ. ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಹೇಳಿ ತಮಗೆ ಜ್ಞಾಪಕ ಆದ್ರೆ, ಎಲ್ಲರ ಗಂಡರು ಜೈಂಟೆಗೆ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ, ಹತ್ತದ ತಾರದಿರು, ಕೈಯೆತ್ತಿ ಕೊಲ್ಲದಿರು, ಹುಡುಗೂ ಇಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದಿಂದ ಎನಗೆ ಒಂದು ಬೇಂಕೆ ದೊರಕೊಂಡೆ, ಅದನ್ನು ಕೂಡಲ ಸಂಗಮ ದೇವನ ಶರಣರಿಗೆ ಸಮರ್ಪಿತ ಮಾಡುವೆನು ಅಂತ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಹೌದೌದು. ಮತ್ತೆ ಚಾಣಕ್ಯ ಚಾಣಕ್ಯ ಹೆಣ್ಣ ನಿಂದಕರನ್ನು ಷಂಡರು ಅಂತ ಕರೀತಾನೆ. ಹಂಗೆ ಕನ್ನಡದಲ್ಲಿ ನೀವೆಲ್ಲಾದ್ರೂ ಯಾವ್ದಾದ್ರು ಸಾಹಿತ್ಯದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿದ್ಯಾ? ಇಲ್ಲ ಇಲ್ಲ, ಆಗಿಲ್ಲ ಆಗಿಲ್ಲ, ಈ ತರದ್ದಾಗಿಲ್ಲ. ಗಂಡಸಲ್ಲದವನು ಹೆಣ್ಣನ್ನು ನಿಂದಿಸುತ್ತಾನೆ ಅಂತ ಈ ಕರ್ನಾಟಕದಲ್ಲಿ ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆ ಹೆಣ್ಣ ನಿಂದನೆ ಅನ್ನೋದು ಮಾನ ಬಿಟ್ಟು ಮಾಡ್ತಾ ಇದಾರೆ. ಅವ್ರನ್ನೆಲ್ಲ ದಂಡಿಸಿ ಮಟ್ಟ ಹಾಕಿ ಇನ್ನು ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ಸಭ್ಯ ಕನ್ನಡ ಭಾಷೆ ಬಳಸಲು ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಈಗ ಆಲ್ಮೋಸ್ಟ್ ಸಾಕಷ್ಟು 80% ಕಂಟ್ರೋಲ್ ಬಂದಿದೆ. ನೀವು ಕನ್ನಡ ಸಾಹಿತ್ಯದಲ್ಲಿ ಇದರ ಬಗ್ಗೆ ಹುಡುಕಿ ಹುಡುಕಿ ಹೇಳಿದ್ರೆ ಇನ್ನಷ್ಟು ಜನ ಜಾಗೃತರಾಗ್ತಾರೆ. ಖಂಡಿತ ನೋಡಿ ಸರ್, ನಮ್ ಪುಸ್ತಕದಲ್ಲಿ ನಮ್ ಬಸ್ಕ ಬಂತ ನಿಮ್ಗೆ ಕಳಿಸ್ಕೊಡ್ತೀನಿ, ದಯ ಮಾಡಿ ಅದನ್ನ ಸ್ವೀಕಾರ ಮಾಡ್ಬೇಕಾವು, ಓದ್ಬೇಕು, ನಿಮಗೆ ಬಹಳ ಸಂತೋಷವಾಗುತ್ತೆ. ಒಂದ್ ಕಡೆ ಒಂದ್ ಮಾತು ಬರುತ್ತೆ, ಗರ್ವದ ಗಬ್ಬನ್ನ ನೋಡಿ, ಮಾತ್ಸರ್ಯದ ಮೊಬ್ಬನ್ನ, ಗರ್ವದ ಗಬ್ಬನ್ನ, ಕರ್ಕಶದ ಕೊಬ್ಬನ್ನ, ನಾವು ನಮ್ಮ ಸಾಧನೆಯಿಂದ ದಬಾಯಿಸಿ ಆತಿಗೆ ದೊಬ್ಬಿ ಲೋಕವನ್ನು ಪ್ರೀತಿಯಿಂದ ತೊಬ್ಬಿಕೊಂಡ್ರೆ ನಮಗೆ ಬ್ರಹ್ಮಾನಂದದ ಉಬ್ಬು ಪ್ರಾಪ್ತವಾಗುತ್ತೆ ಅಂತ ಮಾತಾಡ್ತಾರೆ. ತುಂಬಾ ಚೆನ್ನಾಗಿದೆ. ಆಹಾ, ಈ ಮಾತುಕತೆ ಶಾಶ್ವತವಾಗಿ ಉಳಿಯುತ್ತೆ ನೋಡಿ ಕರ್ನಾಟಕದಲ್ಲಿ. ಇನ್ನೊಂದು ಉಪಸಂಹಾರ, ಇನ್ನೊಂದು ಉಪಸಂಹಾರ ತುಂಬಾ ಚೆನ್ನಾಗಿ ಕೊನೆಗೆ ಜನಗಳಿಗೆ ತುಂಬಾ ಇಷ್ಟವಾದದ್ದು, ಉದ್ದವಾದದ್ದು ಕನ್ನಡ ಒಂದು ಪದಗಳ ಹೂವಿನ ಹಾರ ಹಾಕಿ ನೋಡೋಣ. ತುಂಬಾ ಉದ್ದವಾಗಿರೋದು ಹೇಳಿ ನೋಡಿ. ಒಂದೇನಪ್ಪಾ ಅಂದ್ರೆ, ಕೋಪದಿಂದ ಮಾತನಾಡಿದ್ರೆ ಗುಣವನ್ನು ಕಳೆದುಕೊಳ್ತೀವಿ, ಹೆಚ್ಚಾಗಿ ಮಾತಾಡಿದ್ರೆ ಶಾಂತಿಯನ್ನು ಕಳೆದುಕೊಳ್ತೀವಿ, ಅನಗತ್ಯವಾಗಿ ಮಾತನಾಡಿದ್ರೆ ಕೆಲಸವನ್ನು ಕಳೆದುಕೊಳ್ತೀವಿ, ಅಹಂಕಾರದಿಂದ ಮಾತನಾಡಿದ್ರೆ ಪ್ರೀತಿಯನ್ನು ಕಳೆದುಕೊಳ್ತೀವಿ, ಸುಳ್ಳು ಸುಳ್ಳು ಮಾತನಾಡಿದ್ರೆ ಹೆಸರನ್ನು ಕಳ್ಕೊಂತೀವಿ, ವೇಗವಾಗಿ ಮಾತನಾಡಿದ್ರೆ ಅರ್ಥವನ್ನು ಕಳ್ಕೊಂತೀವಿ, ಪ್ರೀತಿಯಿಂದ ಮಾತನಾಡಿದ್ರೆ ಎಲ್ಲವನ್ನೂ ಗಳಿಸ್ಕೊಳ್ತೀವಿ ಅಂತನ್ನೋದೇ ಈ ಜೀವನದ ರಹಸ್ಯ. ತುಂಬಾ ಖುಷಿ ಆಯ್ತು. ಎಲ್ಲಾರನ್ನು ಕೇಳಿದೆ ಅಂತೇಳಿ ನಿಮ್ ಮಗ. ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಿ ತಿಳಿಸಿ, ನಾನೇ ಬಂದು ನೋಡ್ತೀನಿ. ಅಯ್ಯೋ ಬೆಂಗಳೂರಲ್ಲಿ ಬಂದು, ಇಲ್ಲ ಬೆಂಗಳೂರಲ್ಲೇ ಇದ್ದೀನಿ, ಆದ್ರೆ ಮೈಸೂರಿಗೆ ಬರಕ್ಕೆ ಈ ಕ್ವಾರಂಟೈನ್. ಬೆಂಗಳೂರಲ್ಲೇ ಇದೀನಿ, ಲಾಕ್ ಡೌನ್ ಆಗಿದೆ ಅಲ್ವಾ, ಅದ್ರಿಂದ ಅಲ್ಲಿ ಇಲ್ಲಿ ಓಡಾಡೋಂಗಿಲ್ವಲ್ಲ. ಇಲ್ಲ ಮೈಸೂರಿಗೆ, ಮೈಸೂರಿಗೆ ದಯವಿಟ್ಟು ಒಂದು ಒಂದು 2 ಗಂಟೆ ಕಾಲ ಬಂದು ಹೋಗಿ ಸರ್, ಸಾಕು ನಮ್ಮನೆಗೆ ಒಂದು 2 ಅವರ್ಸ್.
ಓಕೆ, ನೀವ್ ಯಾವತ್ ಬರ್ತೀರಿ ದಯವಿಟ್ಟು ಹೇಳಿ. ಇತ್ತೀಚೆಗೆ ಮೈಸೂರಲ್ಲಿ, ಮೈಸೂರಲ್ಲಿ ಟೂರಿಸಂಗೋಸ್ಕರ ಲಲಿತ ಮಹಲ್ ಅರಮನೆ ಇದೆಯಲ್ಲ, ಅದ್ರ ಮೈದಾನದಲ್ಲಿ ಹೆಲಿಕಾಪ್ಟರ್ ನಿಲ್ಸೋದಕ್ಕೆ ಒಂದು ಸುಮಾರು ನೂರಾರು ಸಾವಿರಾರು ಮರಗಳಲ್ಲಿ ನೂರಾರು ಮರಗಳನ್ನ ಕಡಿಯುವ ಒಂದು ಹುನ್ನಾರ ನಡೆದಿತ್ತು. ಅದರ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಿದ್ವಿ. ದೇವರ ಆಶೀರ್ವಾದದಿಂದ ಸಡನ್ ಆಗಿ ಅದು ನಿಂತೋಯ್ತು ಆ ಕೆಲಸ. ಮರಗಳನ್ನ ಕಡಿಬಾರ್ದಲ್ವಾ? ಒಂದು ಮಾತು ಹೇಳಿ ಎಲ್ಲರೂ, ಮರಗಳನ್ನ ಕಡಿಬೇಡಿ ಅಂತ ಒಂದು ಮಾತು ಹೇಳಿ ನಿಮ್ ಬಾಯಿಂದ. ಮರಗಳನ್ನು ಕಡಿಬೇಡಿ ಅಂತ ಸಾರ್ವಜನಿಕವಾಗಿ ಹೇಳಲೇಬೇಕು. ಓಕೆ, ತುಂಬಾ ಸಂತೋಷ ಆಯ್ತು, ಆಶೀರ್ವಾದ. ಮೈಸೂರ್ ಯಾವ ಬರ್ತೀರಿ ಸಾವು? ಮುಂಚೆ ಫೋನ್ ಮಾಡಿ ಹೇಳ್ತೀನಿ ನಿಮ್ಗೆ. ದಯವಿಟ್ಟು ಬರ್ಬೇಕು. ಒಂದಿನ ನಮ್ಮಲ್ಲಿ ಉಳಿಯೋ ಹಾಗೆ ಬರ್ಬೇಕು ದಯವಿಟ್ಟು. ಓಕೆ ಓಕೆ, ಇದು ನನ್ನ ಆತ್ಮೀಯ ಪ್ರಾರ್ಥನೆ, ವಿನಯಪೂರ್ವಕವಾದ ವಿನಂತಿ. ಓಕೆ ಓಕೆ, ಥ್ಯಾಂಕ್ ಯು.